ಮೊದಲೆಲ್ಲ ಅದರ್ ಫಾರಿನ್ ಕಂಟ್ರಿ ಲೀಗ್ಸ್ ಗಳಿಗೆ ವುಮೆನ್ಸ್ ನಮ್ಮ ಇಂಡಿಯನ್ ವುಮೆನ್ ಕ್ರಿಕೆಟ್ ಪ್ಲೇಯರ್ಸ್ ಗಳು ಹೋಗ್ತಾ ಇದ್ರು. ಹರ್ಮನ್ ಪ್ರೀತ್ ಕೌಲ್ ಆಗಿರ್ಬೋದು, ಶಿಫಾಲಿ ವರ್ಮಾ ಆಗಿರ್ಬೋದು, ಮತ್ತೆ ಶ್ರುತಿ ಮಂದನ ಅವರು ಫಾರಿನ್ ಕಂಟ್ರಿ ಲೀಗ್ಸ್ ಗಳನ್ನ ಆಡಕ್ ಹೋಗ್ತಾ ಇದ್ರು. ಸಿ ಪಿ ಎಲ್ ಆಗಿರ್ಬೋದು, ಬಿ ಬಿ ಎಲ್ ಆಗಿರ್ಬೋದು, ಅಥವಾ ಟಿ ಟ್ವೆಂಟಿ ಬ್ಲಾಸ್ಟ್ ಆಗಿರ್ಬೋದು, ಬಾಂಗ್ಲಾದೇಶ ಲೀಗ್ ಆಗಿರ್ಬೋದು, ಅಥವಾ ಒಂದು ಶ್ರೀಲಂಕಾ ಲೀಗ್ ಗಳನ್ನ ಆಡಕ್ ಹೋಗ್ತಾ ಇದ್ರು. ಆದ್ರೆ ನಮ್ಮ ಇಂಡಿಯನ್ ಕ್ರಿಕೆಟ್ ಮೆನ್ ಪ್ಲೇಯರ್ಸ್ ಗಳು ಯಾವುದೇ ಕಾರಣಕ್ಕೂ ಹೋಗ್ತಾ ಇರಲಿಲ್ಲ. ಆದ್ರೆ ಇವಾಗ ಫೈನಲ್ ಆಗಿ ಬಿ ಸಿ ಸಿ ಐ ನವರು ಒಂದು ಅಪ್ರೂವ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಮುಂದೆ ನಮ್ಮ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ಸ್ ಗಳು ಕೂಡ ಒಂದು ಬೇರೆ ಕಂಟ್ರಿ ಲೀಗ್ಸ್ ಗಳನ್ನ ಆಡ್ಬೋದು ಗುರು, ಇಂಡಿಯಾ ಬೇರೆ ಪ್ರೀಮಿಯರ್ ಲೀಗ್ ಗಳನ್ನ ಆಡ್ಬೋದು, ಎನ್ ಓ ಸಿ ಅನ್ನ ಮಾಡಿಕೊಟ್ಟಿದ್ದಾರೆ ನಮ್ಮ ಬಿ ಸಿ ಸಿ ಐನವರು. ಹೀಗಾಗಿ ಯಾವ ಪ್ಲೇಯರ್ಸ್ ಗಳು ಅದರ್ ಕಂಟ್ರಿ ಲೀಗ್ಸ್ ಗಳನ್ನ ಆಡಕ್ ಹೋಗ್ತಾರೆ, ಯಾವ ಮೇನ್ ಆಗಿ ಯಾವ ಒಂದು ಫೇಮಸ್ ಲೀಗ್ ಗಳನ್ನ ಆಡ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಯಾವ ಪ್ಲೇಯರ್ಸ್ ಗಳು ಯಾವ ಟೀಮ್ಗೆ ಹೋಗ್ತಾರೆ ಅದು ಸೆಕೆಂಡ್ರಿ, ಬಟ್ ಯಾವ ಒಂದು ಕಂಟ್ರಿ ಲೀಗ್ ಆಡಕ್ಕೆ ಹೋಗ್ತಾರೆ ಅಂತ ನೋಡೋಣ ವಿಡಿಯೋ. ಕೊನೆ ತಂಗ ನೋಡಿ, ಚಾನಲ್ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅಲ್ಲಿ ಯಾವ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ಸಬ್ಸ್ಕ್ರೈಬ್ ಅದೇ ಕರಕೋ ಮರಕೊಡಿಕೊಂಡ್ರಪ್ಪ, ತಳ ಮಾಡದೆ ಇಡೋಣ, ಶುರು ಮಾಡೋಣ ಬನ್ನಿ. ಮೊದಲೆಲ್ಲ ಒಂದು ಸಿ ಪಿ ಎಲ್ ನಲ್ಲಿ ಯುವರಾಜ್ ಸಿಂಗ್ ಆಗಿರ್ಬೋದು, ಹಾಗೆಯೇ ಪ್ರವೀಣ್ ತಾಂಬೆ ಅವರು ಟಿ ಕೆ ಆರ್ ತಂಡದಲ್ಲಿ ಆಡ್ತಾ ಇದ್ರು. ಬಟ್ ಅವರಿಂದ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಹೇಳಿಕೊಳ್ಳುವ ರೇಂಜ್ ನಲ್ಲಿ ಪರ್ಫಾರ್ಮೆನ್ಸ್ ಅನ್ನ ತೋರಲಿಲ್ಲ. ಹೀಗಾಗಿ ಇವರು ಮತ್ತೆ ಒಂದು ಅಲ್ಲೂ ಕೂಡ ಒಂದು ಫಾರಿನ್ ಕಂಟ್ರಿ ಲೀಗ್ ಅನ್ನ ಆಡೋದ್ ಬಿಟ್ರು. ಆದ್ರೆ ಇವಾಗ ಬಿ ಸಿ ಸಿ ಐನವರು ಒಂದು ಎನ್ ಓ ಸಿ ಅನ್ನ ಮಾಡಿಕೊಟ್ಟಿದ್ದಾರೆ ನಮ್ಮ ಮೆನ್ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ಸ್ ಗಳಿಗೆ. ಅದು ಕೂಡ ಟೀಮ್ ಇಂಡಿಯಾದಲ್ಲಿ ಯಾವ ಆಟಗಾರರಿಗೆ ಸ್ಥಾನ ಸಿಗೋದಿಲ್ಲ ಅಂತ ಆಟಗಾರರು ಬೇಕಿದ್ರೆ ಫಾರಿನ್ ಫೇಮಸ್ ಲೀಗ್ ಗಳಿಗೆ ಮಾತ್ರ ಹೋಗ್ಬೋದು, ಎಕ್ಸೆಪ್ಟ್ ಪಾಕಿಸ್ತಾನ್ ಸೂಪರ್ ಲೀಗ್ ಅನ್ನ ಬಿಟ್ಟು ಅಂತಾನೆ ಹೇಳ್ಬೋದು. ಇವಾಗ ರಿಟೈರ್ಮೆಂಟ್ ಆಗಿರ್ಬೋದು ಅಥವಾ ಯಾರಿಗೆ ಟೀಮ್ ಇಂಡಿಯಾದಲ್ಲಿ ಚಾನ್ಸ್ ಸಿಗ್ತಾ ಇಲ್ಲ ಅಂತವರು ಬೇಕಿದ್ರೆ ಫಾರಿನ್ ಲೀಗ್ಸ್ ಗಳನ್ನ ಆಡ್ಕೊಳ್ಬಹುದು ನಿಮ್ಮ ಸೇಫ್ಟಿಯಿಂದ ಅಂತಾನೆ ಹೇಳ್ಬೋದು. ಬಿ ಸಿ ಸಿ ಐಗೆ ಯಾವುದೇ ಒಂದು ರೂಲ್ಸ್ ಅಂಡ್ ರೆಸ್ಟ್ರಿಕ್ಷನ್ ಅನ್ನ ಹಾಕೋ ಹಾಗಿಲ್ಲ, ಏನೋ ಅವ್ರಿಗೆ ತೊಂದರೆ ಆದ್ರೆ ಕೂಡ ಬಿ ಸಿ ಸಿ ಐನವ್ರಿಗೆ ಸಂಬಂಧ ಇಲ್ಲ ಅಂತಾನೆ ಹೇಳ್ಬೋದು. ಇವಾಗ ಧೋನಿ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ, ಅವ್ರು ಆಡ್ಬೋದು, ಸುರೇಶ್ ರೈನಾ ಅವ್ರಿಗೆ ಸ್ಥಾನ ಸಿಗ್ತಾ ಇಲ್ಲ, ಹೀಗಾಗಿ ಅವ್ರು ಆಡ್ಬೋದು, ಮತ್ತೆ ರಾಯ್ಡು ಆಗಿರ್ಬೋದು, ಯಾರೆಲ್ಲ ಒಂದು ಶ್ರೀಶಾಂತ್ ಆಗಿರ್ಬೋದು, ಇಂಥ ಪ್ಲೇಯರ್ಸ್ಗಳು ಮಾತ್ರ ಒಂದು ಅದರ್ ಕಂಟ್ರಿ ಲೀಗ್ ಗಳನ್ನ ಆಡ್ಬೋದು. ಎಕ್ಸಾಂಪಲ್ ಸಿ ಪಿ ಎಲ್ ಆಗಿರ್ಬೋದು, ಕೆರೆಬಿಯನ್ ಲೀಗ್ ಆಗಿರ್ಬೋದು, ಬಿಗ್ ಬ್ಲಾಶ್ ಬಿ ಬಿ ಎಲ್ ಆಗಿರ್ಬೋದು, ಅಥವಾ ಲಂಕಾ ಪ್ರೀಮಿಯರ್ ಲೀಗು, ಬಾಂಗ್ಲಾದೇಶ್ ಸೂಪರ್ ಲೀಗು, ಇಂಥ ಎಲ್ಲ ಲೀಗ್ಸ್ ಗಳನ್ನ ಆಡ್ಬೋದು ಗುರು, ಅಲ್ಲಿ ಮಾತ್ರ ಅಲೋ ಕೊಡ್ತಾರೆ. ಆದ್ರೆ ಇವಾಗ ಇರೋ ಅಂದ್ರೆ ವಿರಾಟ್ ಕೊಹ್ಲಿ ಆಗಿರ್ಬೋದು, ರೋಹಿತ್ ಶರ್ಮ ಆಗಿರ್ಬೋದು, ಶಿಖರ್ ಧವನ್ ಆಗಿರ್ಬೋದು, ಜಡೇಜಾ, ಬುಮ್ರಾ, ಪಂತ್, ಕುಲ್ದೀಪ್ ಯಾದವ್, ಚಲ್, ಇಂಥ ಆಟಗಾರರಿಗೆ ಒಂದು ಒಂದು ಬೇರೆ ಕಂಟ್ರಿ ಲೀಗ್ ಗಳನ್ನ ಆಡಕ್ಕೆ ಅಲವಿಲ್ಲ. ಯಾಕಪ್ಪ ಅಂತಂದ್ರೆ ನಮ್ಮ ಒಂದು ಒಂದು ಇಂಡಿಯನ್ ಪ್ರೀಮಿಯರ್ ಲೀಗ್ ಎಲ್ಲಿ ಟಿ ಆರ್ ಪಿ ಕಡಿಮೆ ಆಗುತ್ತೋ ಅಥವಾ ಒಂದು ಸ್ಪಾನ್ಸರರ್ಸ್ ಕಡಿಮೆ ಆಗ್ತಾರೋ ಅಥವಾ ಆಡಿಯನ್ಸ್ ಬೇರೆ ಒಂದು ಲೀಗ್ ಗಳನ್ನ ನೋಡ್ತಾರೆ ಅಂತ ಹೇಳಿ ನಮ್ಮ ಸೌರಭ್ ಗಂಗೂಲಿ ಬಿ ಸಿ ಸಿ ಅಧ್ಯಕ್ಷ ಅವರು ಒಂದು ಅಲೋ ಮಾಡಿಕೊಡೋದಿಲ್ಲ ಅಂತ ಹೇಳ್ಬೋದು. ಇದರ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ಗೆ ಹೊಸಬ್ರು ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅಲ್ಲಿ ಯಾರು ಅಂಶ ಕ್ಲಿಕ್ ಮಾಡ್ಕೊಳ್ಳಿ. ಇಡೋಣ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ, ಎಲ್ಲರಿಗೂ ಬಾಬಾ, ಜೈ ಹಿಂದ್, ಜೈ ಕರ್ನಾಟಕ.